ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಶ್ರೀಕೃಷ್ಣ ಟ್ಯಾರೆಟ್ ರೀಡಿಂಗ್ ಮೈನಮಿ ಸುಮಾದೇವಿ ಸೊ ಫ್ರೆಂಡ್ಸ್ ನಾವು ಚಕ್ರ ಸೀರಿಯಲ್ ಮಾಡ್ತಾ ಇದ್ದೆ ಅದರಲ್ಲಿ ನಾವು ರೂಢ್ ಚಕ್ರ ಅಷ್ಟೇ ತಿಳ್ಕೊಂಡಿದ್ವಿ ಓಕೆ ಸೊ ಸೆಕೆಂಡ್ ಚಕ್ರ ಫಸ್ಟ್ ಚಕ್ರ ರೂಟ್ ಚಕ್ರ ಸೆಕೆಂಡ್ ನಮ್ಮದು ಸಕ್ರಾಲ್ ಚಕ್ರ ಸೆಕ್ರಾಲ್ ಚಕ್ರ ಅಂದರೆ ಸ್ವಾದಿಷ್ಟಾನ ಚಕ್ರ ಸೊ ಸ್ವಾದಿಷ್ಟಾನ ಚಕ್ರ ಅದು ಹೇಗಿರುತ್ತೆ ಅಂದರೆ ಸಿಕ್ಸ್ ಪೆಟಲ್ ಅಂದರೆ ಪ್ರತಿಯೊಂದು ಚಕ್ರನೂ ನಾವು ಒಂದು ತಾವರೆ ಹೂವಿನ ಥರ ಇರುತ್ತದು ಸೊ ಪ್ರತಿಯೊಂದು ಚಕ್ರಕ್ಕೂ ಪೆಟಲ್ಸ್ ಅಂದರೆ ಒಂದೊಂದು ಚಕ್ರಕ್ಕೆ ಒಂದೊಂದು ಪೆಟಲ್ಸ್ ಏ ನಾಲ್ಕು ಪೆಟಲ್ಸು ಆರು ಪೆಟಲ್ಸು ಹನ್ನೆರಡು ಪೆಟಲ್ಸು ಆ ರೀತಿ ಸೊ ಇದಕ್ಕೆ ಆರು ಪೆಟಲ್ಸಿಂದ ಇದು ಓಕೆ ಸೊ ಇದರ ಈಗ ಫಸ್ಟಿಗೆ ಅಂದರೆ ಸಿಕ್ರಲ್ ಚಕ್ರ ಇದರ ಅಪರ್ಮೇಶನ್ ಏನಪ್ಪ ಅಂದರೆ ಐ ಫಿಯರ್ ಓಕೆ ಇದ್ರ ಮಂತ್ರ ವಾಮ್ ಇದನ್ನು ಜಪ ಮಾಡೋದು ಅಷ್ಟೇ ವಾಮ್ ಅಂತ ನಿಧಾನಕ್ಕೆ ಹೇಳಬೇಕು ಅರ್ಜೆಂಟಾಗಿ ಹೇಳಬಾರ್ದು ಇನ್ನು ಲೊಕೇಶನ್ ಇದು ಎಲ್ಲಿರುತ್ತಂದರೆ ಬಿಲೋ ನೀವು ಅಂದರೆ ನಮ್ಮ ನಾಭಿಯಿಂದ ಎರಡು ಇಂಚು ಕೆಳಗೆ ಓಕೆ ನಮ್ಮ ನಾಭಿಯಿಂದ ಎರಡು ಇಂಚು ಕೆಳಕ್ಕೆ ಇರುತ್ತೆ ಇದ್ರ ಪ್ಲೇಸ್ ಅದು ಇನ್ನು ಇದ್ರ ಎಲಿಮೆಂಟ್ ಅಂದರೆ ಇದು ವಾಟ್ರ್ ಎಲಿಮೆಂಟ್ ಇದು ಸೊ ಇದು ನಮ್ಮದು ಏನು ಹೇಳುತ್ತಾ ಎಮೋಷನಲ್ ನಾವು ಎಷ್ಟು ಎಮೋಷನಲ್ ಹಾಕಿದ್ದೀವಿ ಹೇಗಿದ್ದೀವಿ ಅನ್ನೋದನ್ನು ತೋರಿಸುತ್ತೆ ಇದು ನಮಗೆ ಇನ್ನಿದ್ರದ್ದು ಬ್ಲಾಕೇಜಸ್ ಏನಪ್ಪ ಅಂದರೆ ಫಿಯರ್ ಅಂದರೆ ತುಂಬ ಭಯ ಆಗ್ತಾ ಇರುತ್ತೆ ನಮಗೆ ಇನ್ ಟ್ರಾಮಾ ಅಂದರೆ ಟ್ರಾಮಾ ಅಂದರೆ ಈಗ ಪಾಸ್ಟ್ ಹಿಂದೆ ನಡೆದಂಥ ಒಂದು ಘಟನೆಯಿಂದ ನಮಗೆ ಸುಧಾರಿಸ್ಕೊಳೋಕ್ಕಾಗೋದಿಲ್ಲ ತುಂಬ ಅದೇ ನಮಗೆ ರಿಪೀಟ್ ಆಗ್ತಾ ಇರುತ್ತೆ ಸೊ ಪ್ರತಿ ಕಡೆನೂ ನಿಮ್ಮ ಪ್ರತಿಯೊಂದರಲ್ಲೂ ಒಬ್ಬರಲ್ಲೂ ಈ ರೀತಿ ಒಂಥರ ಭಯ ಆಗ್ತಾ ಇರುತ್ತೆ ಆ ಒಂದು ಸಿಚ್ಯುವೇಷನ್ ನಿಮಗೆ ಯಾವಾಗ ಎಲ್ಲೇ ಬಂದರೂ ನಿಮಗೆ ಆ ಪಾಸ್ಟಲ್ಲಾದಂಥ ಒಂದು ಸಿಚ್ಯುವೇಷನ್ ನೆನಪಾಗ್ತಾ ಇರುತ್ತೆ ಸೊ ಇದು ಒಂದು ಇದ್ರ ಇಂಬ್ಯಾಲೆನ್ಸಿಂದನೇ ಬರೋದು ಸೈಕಲ್ ಚಕ್ರದ ಇಂಬ್ಯಾಲೆನ್ಸಿಂದ ಬರುತ್ತೆ இன்னும் இதக்கே மத்திரே நான் ஓகே இன்னும் இத கலரு ஆரெஞ்ச் கலர் ஓகே இது ஆரேஞ்ச் கலர் சோ இன்ன இது இம்பாலன்ஸ் நமக்கு ஏன் பிராப்ளம் வர்த்தப்பா அந்த ஃபஸ்ட்டு கிட்னி பிராப்லம் பரத்த இன்னும் லேடீஸ் இரலி ஜென்ஸ் இரலி யார்கே இரலி

ಅಷ್ಟು ಬೇಗ ನಮ್ಮನ್ನು ಇದು ಹೀಲ್ ಮಾಡ್ತಾ ಇರುತ್ತೆ ನಾವು ಎಷ್ಟು ಇದನ್ನು ಡರ್ಟಿಯಾಗಿ ಇಟ್ಕೊತೀವೋ ಅಷ್ಟೇ ಬೇಗ ನಮಗೆ ಇದ್ರ ಎಫೆಕ್ಟ್ ಕಾಯಿಲೆಗಳು ನಮಗೆ ಬರ್ತಾ ಇರುತ್ತೆ ಸೊ ಇದು ಏನಾಗುತ್ತೆ ಓಕೆ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ ಮತ್ತು ಫಿಸಿಕಲ್ ನಮಗೇನಿಕ ಎಮೋಷನಲ್ ಬಾಡಿ ತೋರಿಸೋದ್ರಿಂದ ಇದು ಮೆಂಟಲಿನೂ ಮತ್ತೆ ಮೆಂಟಲ್ ಪ್ರಾಬ್ಲಮ್ಮು ಸ್ವಲ್ಪ ಇರುತ್ತೆ ಜೊತೆಗೆ ನಿಮೋಷನಲ್ಲಿ ನೀವು ತುಂಬ ವೀಕ್ ಆಗ್ತೀರಾ ಅಂದರೆ ನಿಮಗೆ ಯಾರಾದರೂ ಬೇಗ ಹರ್ಟ್ ಮಾಡ್ಬೋದು ಒಂದು ಮಾತು ಹೇಳಿದರೆ ಅವ್ರು ನಿಮ್ಮನ್ನು ಮ್ಯಾನುಕುಲೇಟ್ ಮಾಡ್ತಾ ಇದ್ದಾರಾ ಅಥವಾ ನಿಮಗೆ ನಿಜವಾಗ್ಲೂ ನೀವು ಆ ರೀತಿ ಇದ್ದೀರಾ ಇಲ್ವಾ ನಿಮಗೆ ಯೋಚನೆ ಮಾಡೋವಂಥ ಶಕ್ತಿ ಇರ್ ಕಳ್ಕೊಂಡ್ಬಿಟ್ಟಿರ್ತೀವಿ ಇದು ಸಹ ಈ ಚಕ್ರದ ಒಂದು ಇಂಬ್ಯಾಲೆನ್ಸಿಂದನೇ ಆಗುತ್ತೆ ಸೊ ಅವ್ರು ಏನೇ ಹೇಳಿದ್ರು ಅದನ್ನು ಮನಸ್ಸಿಗೆ ಹಚ್ ತಗೊಂಡು ಅವ್ರು ಆ ಮಾತು ಮನಸ್ಸಿಗೆ ಹಚ್ಕೊಂಡು ತುಂಬ ಯೋಚನೆ ಮಾಡ್ತಿರ್ತೀರ ಇನ್ನು ರೇಪ್ ಕೇಸ್ಗಳು ಇದು ಇದು ಎಲ್ಲ ಆಗಿದ್ದರೆ ಟ್ರಮ ಏನು ಇದು ಈ ಆಗಿರುತ್ತೆ ರೇಪ್ ಕೇಸ್ಗಳೆಲ್ಲ ಇದರಲ್ಲಿ ತುಂಬ ಇರುತ್ತೆ ಇಂಬ್ಯಾಲೆನ್ಸ್ ಆಗಿರೋರಲ್ಲಿ ಸೆಕ್ಷಲ್ ಎನರ್ಜಿನೂ ತುಂಬ ಇರುತ್ತೆ ಅವ್ರಿಗೆ ಒಳ್ಳೆಯದ್ಯಾವುದು ಯಾವುದು ಯಾವುದ್ರ ಬಗ್ಗೆಯೂ ಯೋಚನೆ ಇರೋದಿಲ್ಲ ಸೊ ರೇಪ್ ಕೇಸ್ಗಳೆಲ್ಲ ಇದರಲ್ಲಿ ತುಂಬ ಬರುತ್ತೆ ಮತ್ತು ಇದನ್ನು ಹೇಗೆ ಸರಿ ಮಾಡೋದು ಅಂದರೆ ಇದನ್ನು ಬ್ಯಾಲೆನ್ಸ್ ಮಾಡೋದು ಹೇಗಪ್ಪ ಅಂದರೆ ಒಂದು ಮಂತ್ರದಿಂದ ಇನ್ನು ಕಲರ್ ಇಲ್ಲಿ ಆರೆಂಜ್ ಕಲರ್ ಈ ಪ್ಲೇಸ್ ಮೇಲೆ ಆರೆಂಜ್ ಕಲರ್ ಬಟ್ಟೆ ಹಾಕಿ ನಾವು ನೀವು ಎರಡು ನಿಮಿಷ ಮೂರು ನಿಮಿಷ ಐದು ನಿಮಿಷ ಈ ರೀತಿ ವಾಮ್ ಮಂತ್ರ ಹೇಳೋದ್ರಿಂದ ಸಹ ಹೀಲಾಗುತ್ತೆ ಇಲ್ಲ ಅದು ಏನು ನಾನು ಮಾಡಲ್ಲ ಅಂದರೆ ಕೇಸರಿ ಕಲರ್ ಯಾವುದಾದ್ರೂ ಡ್ರೆಸ್ ಹಾಕ್ಕೊಳ್ಳೋದು ಅಥವಾ ಕೇಸರಿ ಕಲರ್ ಚಾದರ್ ನೀವು ಬ್ಲಾಂಕೆಟ್ ತಗೊಳ್ಳೋದು ಈ ರೀತಿ ಯಾವುದಾದ್ರೂ ಅದನ್ನಾದರೂ ಹಾಕ್ಕೊಂಡ್ರೆ ನಿಮಗೆ ಬೆಟರ್ ಫೀಲ್ ಆಗುತ್ತೆ ನೆಕ್ಸ್ಟ್ ಇನ್ನು ಆಯಿಲ್ ನೀವು ಯೂಸ್ ಮಾಡೋ ಹಾಗಿದ್ರೆ ಇದಕ್ಕೆ ರೋಸ್ವುಡ್ ಆಯಿಲ್ ಸ್ಯಾಂಡಲ್ವುಡ್ ಆಯಿಲ್ ಯೂಸ್ ಮಾಡ್ಬೋದು ಇದು ಸೆಂಟ್ ಥರನೂ ಯೂಸ್ ಮಾಡ್ಬೋದು ನೀವು ಇಲ್ಲ ಆಯಿಲ್ ಥರ ನಿಮ್ಮ ವಸ್ತುಗಳಿಗೆ ಇದಕ್ಕೆ ಎಲ್ಲ ಹಾಕ್ಕೊಂಡು ನೀವು ಎಲ್ಲಿರ್ತೀರ ಅಲ್ಲಿ ಇಲ್ಲ ರೂಮ್ ಸ್ಪ್ರೇ ಮಾಡಿ ಅಥವಾ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಹಾಕ್ಕೋಬೇಕು ಒಟ್ಟು ನಿಮ್ಮ ಜೊತೆ ಇದ್ದರೆ ಅದು ಬೆಟರ್ ಇನ್ನು ನೀವು ಏನಾದರೂ ಯೂಸ್ ಮಾಡೋದಿದ್ರೆ ಸ್ಟೋನ್ ಯೂಸ್ ಮಾಡ್ಬೋದು ಅದನ್ನು ಸಹ ಅಷ್ಟೇ ನಿಮ್ಮ ನಿಮ್ಮ ಹತ್ತಿರ ಇಟ್ಕೊಳ್ಳಿ ನಿಮ್ಮ ಪರ್ಸಲ್ ಇಟ್ಕೊಳ್ಳಿ ಅಲ್ವಾ ನೀವು ಮಲಗುವಾಗ ನಿಮ್ಮ ದಿಂಬಿನ ಕೆಳಗೆ ಇಟ್ಕೋಬೋದು ಈ ರೀತಿ ಒಟ್ಟು ನಿಮ್ಮ ಹತ್ತಿರ ಇಟ್ಕೊಂಡ್ರೆ ಕ್ರಿಸ್ಟಲ್ ಥೆರಪಿನೂ ಸಹ ನಿಮಗೆ ಯೂಸ್ ಆಗುತ್ತೆ ಇನ್ನು ಯೂಟ್ರಿಸ್ ಪ್ರಾಬ್ಲಮ್ ಇರುತ್ತೆ ಅಂತ ಅಂತೇಳಿದ ಸೊ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅದು ಏನಿರುತ್ತೆ ನೀವು ಅವ್ರ ಒಂದು ಸಜೆಷನ್ ಮೇಲೆ ತುಂಬ ಪ್ರಾಬ್ಲಮ್ ಇದ್ದರೆ ಅವ್ರ ಸಜೆಷನ್ ತೊಗೊಳ್ಳಿ ಇಲ್ಲ ಅಂದರೆ ಈ ಕಲರ್ ಥೆರಪಿ ಆಯಿ ಥೆರಪಿ ಮತ್ತು ಕ್ರಿಸ್ಟಲ್ ಥೆರಪಿ ಇದರಲ್ಲೆಲ್ಲ ಖಂಡಿತ ನಮ್ಮದು ಬ್ಯಾಲೆನ್ಸ್ ಆಗುತ್ತೆ ಈ ಚಕ್ರ ಓಕೆ ಈ ಚಕ್ರಲ್ಲ ಯಾವುದೇ ಚಕ್ರ ಆದರೂ ಬೇಗ ಬ್ಯಾಲೆನ್ಸ್ ಆಗುತ್ತಾ ಸೊ ಇನ್ನು ಇದಕ್ಕೆ ಮತ್ತೇನು ಹೇಳ್ಬೋದು ಓಕೆ ಒಂಬ್ರ ಓಕೆ ಸಾಕು ಅನಿಸುತ್ತೆ ಇಷ್ಟು ಇನ್ಫಾರ್ಮೇಷನ್ ಇದಕ್ಕೆ ಸಾಕು ಅನಿಸುತ್ತೆ ಸೊ ನಾನು ನೆಕ್ಸ್ಟು ನೆಕ್ಸ್ಟ್ ವಿಡಿಯೋ ಮತ್ತೆ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಸೊ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Okay friends, bye.